Hi friends, welcome to Hema Necklace Vlogs. Nan Hema. Ivattu pure diamond necklace unboxing martidini. Idu ellarigu favorite antane helbodu. So bani yav riti ide ee necklace anta nim jothe step by step nan explain martta hogtadini. Idakke madhyadalli emerald kottidare. Ee emerald vishesha yenu anta nan nimage naale heltini. Illi emerald ide alva, naale bere tara stones idralli irabodu. Adu naale unboxing martidini. ನೋಡಿ ಯಾವ ರೀತಿ ಬಂದಿದ್ದಾರೆ, ಒಂದು ಕ್ಲೋಸಪ್ ವ್ಯೂ ಹಾಕ್ಬಿಡ್ತೀನಿ ನೋಡಿ ಯಾವ ಇದೆ ಅಂತ. ಎಮರಾಲ್ಡ್ ಸುತ್ತಾನು ನಮಗೆ ಡೈಮಂಡ್ ಸ್ಟೋನ್ಸ್ ಇಟ್ಟಿದ್ದಾರೆ, ಅದ್ರ ಸುತ್ತಾನು ಸ್ವಲ್ಪ ಡೈಮಂಡ್ ಸ್ಟೋನ್ಸ್ ಸ್ವಲ್ಪ ದೊಡ್ಡ ಸೈಜಲ್ಲಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಸಖತ್ ಕ್ಲಾಸಿ ಹೋಗಿದೆ. ನೀವು ಒಂದ್ಸಲ ನೋಡಿ ಯಾವ ರೀತಿ ಬಂದಿದೆ ಅಂತ. ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ. ತುಂಬ ಯುನೀಕ್ ಆಗಿ, ಟ್ರೆಡಿಷ್ನಲ್ ಆಗಿ, ಸಿಂಪಲ್ ಆಗಿ, ಎಟ್ ಗ್ರ್ಯಾಂಡ್ ಆಗಿದೆ. ಇಲ್ಲಿ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿದೆ. ಒಂದು ಚಿಕ್ಕ ಫ್ಲವರ್ ಡಿಸೈನ್ ಇದೆ. ಇದು ಪ್ಯೂರ್ ಡೈಮಂಡ್ ಇದು, ಓಕೆನಾ. ಅದಕ್ಕೊಂದು ಮುತ್ತು ಕೊಟ್ಟಿದ್ದಾರೆ, ಒಂದು ಎಮರಾಲ್ಡ್ ಕೊಟ್ಟಿದ್ದಾರೆ. ಸೊ ಮುತ್ತು ಹಾಕಿರೋದ್ರಿಂದ ತುಂಬ ವಿಶೇಷ. ಇದೇ ಮುತ್ತನ್ನ ನಾವು ಹ್ಯಾಂಗಿಂಗ್ಸ್ಗೂ ಸಹ ನೋಡ್ಬೋದು. ಇದಕ್ಕೆ ಬ್ಯಾಂಗಲ್ಸ್ ಇದೆ, ಅದು ಡೈಮಂಡ್ ಬ್ಯಾಂಗಲ್ಸೇ. ಮತ್ತು ಸ್ಯಾರಿ ಬ್ರೋಚ್ ಬರುತ್ತೆ ನೋಡಿ, ಪಿನ್ ಮಾಡ್ತೀವಲ್ಲ ಆ ಬ್ರೋಚನ್ನು ಅಷ್ಟೇ, ಅದು ಡೈಮಂಡೇ. ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ತುಂಬ ವಿಶೇಷವಾಗಿರೋ ನೆಕ್ಲೆಸ್ಸು ನೋಡಿ. ದಿಸ್ ಇಸ್ ಪ್ಯೂರ್ ಒರಿಜಿನಲ್ ಗೋ ಡೈಮಂಡ್, ಆಯಿತಾ. ಇಮಿಟೇಷನ್ ಜ್ಯುವೆಲ್ರಿ ಅಲ್ಲ, ಇದು ಪ್ಯೂರ್ ಡೈಮಂಡ್, ಓಕೆನಾ. ಸೊ ಯಾವ ರೀತಿ ಇದೆ ಅಂತ ನೋಡಿ. ಆ ಹಾರ ಬರುತ್ತೆ ನೋಡಿ, ನೆಕ್ಲೆಸ್ ಆದಮೇಲೆ ಹಾರಕ್ಕೆ ಎಷ್ಟು ಸ್ಟೆಪ್ ಬೈ ಸ್ಟೆಪ್ಪು ಡಿಸೈನ್ ಮಾಡಿದ್ದಾರೆ. ಗೋಲ್ಡನ್ ಸ್ಲೈನ್ಸ್ಗೆ ನಾವು ಅಮೇರಿಕನ್ ಇದು ಸ್ಟೋನ್ಸ್ನ ಇಟ್ಟುಬಿಟ್ಟು ವರ್ಕ್ ಮಾಡಿದ್ದಾರೆ. ಒಂದ್ಸಲ ಕ್ಲೋಸಪ್ ವ್ಯೂ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಎಲಿಗೆಂಟ್ ಆಗಿದೆ, ವೆರಿ ಬ್ಯೂಟಿಫುಲ್ ನೋಡಿ ಯಾವ ರೀತಿ ಇದೆ ಅಂತ. ಸೊ ಅಲ್ಲಿ ಇನ್ನೊಂದು ನೆಕ್ಲೆಸ್ ಇಟ್ಟಿದ್ದೀನಿ, ಅದನ್ನು ನಾಳೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದನ್ನೊಂದು ಕ್ಲೋಸಪ್ ವ್ಯೂ ತೋರಿಸ್ಬಿಡ್ತೀನಿ ನೋಡಿ, ಯಾವ ರೀತಿ ಬಂದಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೇನು ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ನಿಮಗೆಲ್ಲ ಇಷ್ಟ ಆಯಿತು ಅಂತಲೇ ಅಂದ್ಕೊಳ್ತೀನಿ. ಏನು ಇಷ್ಟ ಆಯಿತು ಇದರಡಿ, ಓಲೆನಾ, ನೆಕ್ಲೆಸ್, ನೆಕ್ಸ್ಟ್ ತೋರಿಸ್ತೀನಿ ಬಳೆನಾ ಅನ್ನೋದು ನನಗೆ ಹೇಳಿ. ಬ್ರೋಚ ಯಾವ್ದು ಇಷ್ಟ ಆಯಿತು ಅಂತ ನಂಗೆ ಹೇಳಿ. ಸೊ ಯಾವ ರೀತಿ ಬಂದಿದೆ ನೋಡಿ ಇದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದಕ್ಕೆ ಇಯರಿಂಗ್ಸ್ ಯಾವ ರೀತಿ ಬರುತ್ತೆ ಅಂತ ಬನ್ನಿ ತೋರಿಸ್ತೀನಿ. ಎಮರಾಲ್ಡ್ಗೆ ಸುತ್ತ ಚೆನ್ನದ ಸ್ಟೋನ್ಸ್ ಇಟ್ಬಿಟ್ಟು ಕೆಳಗಡೆ ಒಂದು ಮುತ್ತು ಕೊಟ್ಟಿದ್ದಾರೆ. ಆ ಮುತ್ತಿರೋದು ತುಂಬ ವಿಶೇಷವಾಗಿದೆ ಅಲ್ವಾ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿದೆ. ನಾ ಹೇಳ್ದಂಗೆ ರಿಸೆಪ್ಷನ್ಗೆ, ಮಾರ್ನಿಂಗ್ ಫಂಕ್ಷನ್ಸ್ಗೆ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಚಿಕ್ಕ ಫಂಕ್ಷನಿಂದ ದೊಡ್ಡ ಫಂಕ್ಷನ್ವರೆಗೂ ಹಾಕ್ಕೊಳ್ಬೋದು ಡೈಮಂಡು. ಸೊ ತುಂಬ ಚೆನ್ನಾಗಿದೆ. ದಿಸ್ ಇಸ್ ಪ್ಯೂರ್ ಡೈಮಂಡ್, ಇಮಿಟೇಷನ್ ಜ್ಯುವೆಲ್ರಿ ಅಲ್ಲ ಇದು, ಓಕೆನಾ. ಸೊ ಹೇಗೆ ಕಾಣಿಸ್ತು ನೋಡಿ, ಸೂಪರಾಗಿ ಕಾಣಿಸ್ತಿದೆ. ನಂಗೆ ಸಿಕ್ಸ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಬ್ಯಾಂಗಲ್ಸ್ ತೋರಿಸ್ತೀನಿ ನಾನು ನಿಮಗೆ. ಯೂಶ್ವಲಿ ಬಿಳಿ ಕಣ್ಣಿನ ಬಳೆ ಅಂದರೆ ಎರಡು ರೀತಿ ಮಾಡ್ತಾರೆ. ಒಳಗಡೆ ಫುಲ್ಲು ಕಲ್ಲು, ಕೆಳಗಡೆ ಹಾಲೋ ಇರುತ್ತೆ, ಆಯಿತಾ, ಟೊಳ್ ಟೊಳ್ಳಾಗಿರುತ್ತೆ, ಅಂದರೆ ಚಿನ್ನದಲ್ಲಿ ಮುಚ್ಚಿರೋಲ್ಲ. ಇಲ್ಲಿ ನಾನು ತೋರಿಸ್ತಿರೋದು ಇದು ಬ್ಯಾಂಗಲ್ ಬಂದುಬಿಟ್ಟು ಅಮೇರಿಕನ್ ಡೈಮಂಡ್ ಅಲ್ಲ, ಅದು ಒರಿಜಿನಲ್ ಡೈಮಂಡ್ ಬ್ಯಾಂಗಲ್ಸ್, ಓಕೆನಾ. ಈ ಬ್ಯಾಂಗಲ್ಸು ಫುಲ್ಲು ಚಿನ್ನದ ಇದು ಕೊಟ್ಟು ಮುಚ್ಚಿದ್ದಾರೆ. ಅದನ್ನು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ನೋಡೋಣ ಯಾವ ರೀತಿ ಬಂದಿದೆ ಅಂತ. ತುಂಬ ಚೆನ್ನಾಗಿದೆ. ಈ ಎಮರಾಲ್ಡ್ ಜಾಗದಲ್ಲಿ ನಾವು ಇದನ್ನು ಹಾಕ್ಕೊಳ್ಬೋದು ನೋಡಿ. ಇದು ಸ್ಯಾರಿ ಬ್ರೋಚ್ನ ಹೇಳಿದ್ನಲ್ಲ, ಪ್ಯೂರ್. ಇದು ನವಿಲ್ದು ನೋಡಿ ಯಾವ ರೀತಿ ಕಾಣ್ತಿದೆ. ನವಿಲ್ದು ಒಂದು ಕಣ್ಣು ಕಾಣ್ತಿದ್ದಲ್ಲ. ಸೊ ಇಲ್ಲಿ ಅದನ್ನು ಕ್ಲೋಸಪ್ ಇಯರ್ಲಿ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ನೋಡಿ. ಪಿನ್ನು, ಸ್ಯಾರಿ ಪಿನ್ ಇದು ನೋಡಿ ಯಾವ ರೀತಿ ಇದೆ ಅಂತ. ನವಿಲು ಕೆಂಪದ್ದು ಕೊಟ್ಟಿದ್ದಾರೆ, ರೂಬಿ ಇದು. ಈ ಎಮರಾಲ್ಡ್ ನೆಕ್ಲೆಸ್ ತೋರಿಸಿದ್ನಲ್ಲ, ಇದೇ ಜಾಗದಲ್ಲಿ ನಾವು ರೂಬಿ ಹಾಕ್ಬೋದು, ಓಕೆನಾ. ಅದನ್ನು ನಾಳೆ ಹೇಳ್ತೀನಿ ಯಾವ ರೀತಿ ಅಂತ, ಓಕೆ. ನಾಳೆ ವೀಡಿಯೋಗೆ ದಯವಿಟ್ಟು ವೆಯ್ಟ್ ಮಾಡ್ತಾರೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಬಳೆದು ಹೇಳಿದ್ನಲ್ಲ ನೋಡಿ, ಹಿಂದ್ಗಡೆ ಎರಡು ರೀತಿ ಇರುತ್ತೆ. ಒಂದು ಹಾಲೋ ಕೊಟ್ಟಿರ್ತಾರೆ, ಒಂದು ಫಿಲ್ಅಪ್ ಮಾಡಿರ್ತಾರೆ. ಇದು ಫಿಲ್ಅಪ್ ಮಾಡೋದ್ರಿಂದ ನಮ್ಗೆ ಇನ್ನೂ ಸಾಲಿಡ್ ಆಗಿದೆ. ಮತ್ತೆ ಹೇಳ್ತಾ ಇದ್ದೀನಿ, ದಿಸ್ ಇಸ್ ಪ್ಯೂರ್ ಡೈಮಂಡ್, ಓಕೆನಾ. ದಿಸ್ ಇಸ್ ನಾಟ್ ಎ ಇಮಿಟೇಷನ್ ಜ್ಯುವೆಲ್ರಿ. ಏನಪ್ಪ ಪದೇ ಪದೇ ಹೇಳ್ತಿದ್ದಾರೆ ಅಂತ, ಇಲ್ಲ. ಇಮಿಟೇಷನ್ ಜ್ಯುವೆಲ್ರಿಗೂ ಪ್ಯೂರ್ ಬರಬೇಕು, ಗೊತ್ತಾಗ್ಬಿಡುತ್ತೆ ನಮ್ಗೆ ವ್ಯತ್ಯಾಸ. ಅದನ್ನು ಡೈಮಂಡಲ್ಲೆಲ್ಲ ತೀರಾ ಗೊತ್ತಾಗ್ಬಿಡ್ತೀವಿ. ಚಿನ್ನದಲ್ಲಿ ಗೊತ್ತಾಗುತ್ತೆ ಏನೋ ನಂಗೆ ಗೊತ್ತಿಲ್ಲ, ಬಟ್ ಡೈಮಂಡಲ್ಲಿ ಯು ಕ್ಯಾನ್ ಮೇಕ್ ಔಟ್ ಅಂತ ಅಂದ್ಕೊಳ್ತೀನಿ. ಸೊ ನೋಡಿ ಯಾವ ರೀತಿ ಬಂದಿದೆ ಅಂತ, ತುಂಬ ಚೆನ್ನಾಗಿದೆ. ಸಖತ್ ಕ್ಲಾಸಿ ಲುಕ್ ಇದೆ. ಇದೊಂದು ಬಳೆ ಹಾಕೊಂಬಿಟ್ರೆ ಸಾಕು, ಜೊತೆಗೆ ಒಂದೊಂದು ಗಾಜಿನ ಬಳೆ ಹಾಕೊಂಡ್ರೆ ಫಿನಿಶ್. ಸೊ ಈ ಥರ ಒಂದು ಸೆಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದವರು ನನ್ನ ಕಮೆಂಟ್ ಸೆಕ್ಷನಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ನಂಗೆ ಹಾಕಿ. ಬಳೆನ, ಬ್ರೋಚ, ಸ್ಯಾರಿ ಬ್ರೋಚ, ವಾಲೆನ, ನೆಕ್ಲೆಸ್, ಅಥವಾ ಓವರಾಲ. ಸೊ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಬಳೆ. ಆ ಡೈಮಂಡ್ ಶೈನಿಂಗೆ ಒಂಥರ ಏನಂತೀವಿ, ಎಲಿಗೆಂಟು, ಒಂಥರ ಜಾಸ್ತಿ ಮುಖಕ್ಕೆ ಬ್ರೈಟಾಗಿ ಅನಿಸೋದು. ಸೊ ನೆಕ್ಲೆಸ್ ಪೆಂಡೆಂಟ್ ಅಂತೂ ಸಖತ್ ಕ್ಲಾಸಿ ಆಗಿದೆ. ಸೊ ನಾನು ಅದನ್ನು ಝೂಮ್ ಮಾಡಿ ಮತ್ತೆ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಏನು ಅನಿಸ್ತು ಅಂತ. ನಾಳೆ ಗೋಲ್ಡ್ದಲ್ಲಿ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ, ಓಕೆನಾ. ಸೊ ಒಂದು ಬ್ರೋಚು ಇಷ್ಟ ಆಯಿತು ನನಗೆ. ಆ ನವಿಲ್ಗೆ ಈ ಥರ ಒಂದು ಸೆಟ್ಟಿಂಗ್ ಕೊಟ್ಟಿದ್ದಿರಲ್ಲ, ತುಂಬ ಚೆನ್ನಾಗಿದೆ. ಅದಕ್ಕೊಂದು ರೂಬಿದು ಒಂದು ಕಣ್ಣಿಟ್ಟಿರೋದು ನವಿಲ್ಗೆ.
ಸುತ್ತ ಬಿಳಿ ಕಲ್ಲುಗಳ ಅಲಂಕಾರ ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್ ಅಲ್ವಾ. ಸೊ ನೋಡಿ ಯಾವ ರೀತಿ ಬಂದಿದೆ ವಾಲೆ ಅಂತ ಇನ್ನೊಂದ್ಸಲ ಕ್ಲೋಸಪ್ ಅಲ್ಲಿ ತೋರಿಸ್ತಿದ್ದೀನಿ. ಹೇಳಿದ ನಾನು ಚಿಕ್ಕದಾದರೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತೀವಲ್ಲ, ಆ ನಿಟ್ಟಿನಲ್ಲಿ ಡೈಮಂಡ್ಸ್ ಚಿಕ್ಕ ನೆಕ್ಲೆಸ್ ಆದರೂ ಅದ್ರ ವ್ಯಾಲ್ಯೂ ಇಟ್ಸ್ ಟೂ ಮಚ್ ಅಲ್ವಾ, ಜಾಸ್ತಿನೇ. ಸೊ ಈ ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನನ್ನ ಮೇಲೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ಬರಲ್ಲ. ಎಲ್ಲರೂ ನಮಸ್ಕಾರ.